ಕೋಲಾರ ಶಾಸಕರ ಸಭೆಯನ್ನ ಸಿಎಂ ಕರೆದಿದ್ದಾರೆ. ಭೈರತಿ ಸುರೇಶ್ ಸಾಹೇಬ್ರನ್ನ ಸಭೆಗೆ ಕರೆದಿದ್ದಾರೆ. ಸಿಎಂ ನಿವಾಸದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನ ಕೊಟ್ಟರು. ನೆನೆನೂ ಕೂಡ ಕಾಣಿಸ್ಕೊಂಡಿದ್ರು ವಿಧಾನಸೌಧದಲ್ಲಿ ಪ್ರದೀಪ್ ಈಶ್ವರ್. ಇವತ್ತು ಕೂಡ ಕಾಣಿಸ್ಕೊಂಡಿದ್ರು. ಆಕ್ಚುಲಿ ಒಳ್ಳೆ ಮೋಟಿವೇಶನಲ್ ಸ್ಪೀಚ್ ಕೊಡ್ತಾರಪ್ಪ ಪ್ರದೀಪ್ ಈಶ್ವರ್ ಅವರು. ಇವ್ರಿಗೆಲ್ಲರಿಗೂ ಕೂಡ ಹಂಗೆ ಒಳ್ಳೆ ಒಂದು ಯಾವ್ದಾದ್ರು ಒಂದು ಸ್ಪೀಚ್ ಕೊಟ್ಟು ಕನ್ವಿನ್ಸ್ ಮಾಡಿದ್ರು ಆಗುತ್ತೆ. ಆದರೆ ಅದೆಲ್ಲ ಈಸಿ ಅಲ್ಲ ರಾಜಕಾರಣದಲ್ಲಿ. ಇದೆಲ್ಲ ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ನಮ್ಮ ಶಾಸಕರನ್ನ ರಾಜೀನಾಮೆ ನೀಡದಂತೆ ತಡೆಯಬೇಕಿತ್ತು. ಶಿವಶಂಕರ್ ರೆಡ್ಡಿ ಅವರನ್ನ ಮನವೊಲಿಸ್ತೇವೆ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ 20ಕ್ಕೂ ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ತೀವಿ ಅಂತ ಹೇಳಿದ್ರು ಈಶ್ವರ್. ಮಾನ್ಯ ಮುಖ್ಯಮಂತ್ರಿಗಳು, ಕೋಲಾರದ ಎಲ್ಲ ಶಾಸಕರನ್ನ, ಭೈರತಿ ಸುರೇಶ್ ಅಣ್ಣ ಅವ್ರನ್ನ, ನಮ್ಮನ್ನೆಲ್ಲ ಕರೆದಿದ್ದಾರೆ. ಸೊ ಪಾರ್ಟಿ ತೀರ್ಮಾನ ಮಾಡುತ್ತೆ. ಶಿವಶಂಕರ್ ರೆಡ್ಡಿ ಸಾಹೇಬರು ಹಿರಿಯ ನಾಯಕರಿದ್ದಾರೆ, ಈಗ ಅವ್ರನ್ನು ಮನವೊಲಿಸ್ತೀವಿ. ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ 20ಕ್ಕೂ ಹೆಚ್ಚು ಸ್ಥಾನ ಕರ್ನಾಟಕದಲ್ಲಿ ಗೆಲ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಕೋಲಾರದ ಎಲ್ಲ ಶಾಸಕ, ನಾ ಕೋಲಾರ ಭಾಗದ ಶಾಸಕರು ಎಂಎಲ್ಸಿಗಳ ಜೊತೆ ಸಿಎಂ ಡಿಸಿಎಂ ಸಭೆ ಈಗಾಗಲೇ ಕಾವೇರಿ ನಿವಾಸದಲ್ಲಿ ಸೇರಿದ್ದಾರೆ. ಕೋಲಾರದ ಶಾಸಕರು ಡಿಸಿಎಂ ಡಿಕೆ ಶಿವಕುಮಾರ್ ಬಂದ ಬಳಿಕ ಸಭೆ ಆರಂಭವಾಗುತ್ತೆ. ಸಂಧಾನ ಸಭೆಗೆ ಸಚಿವ ಕೆಎಚ್ ಮುನಿಯಪ್ಪ ಗೈರಾಗುವಂತ ಸಾಧ್ಯತೆ ಇದೆ. ಕೋಲಾರ ಕಾಂಗ್ರೆಸ್ ಮುಖಂಡರ ಜೊತೆ ಮುನಿಯಪ್ಪ ಸಭೆಯನ್ನ ಮಾಡಿದ್ರು. ಸಭೆ ಬಳಿಕ ಸಂಜಯ್ ನಗರ ನಿವಾಸಕ್ಕೆ ತೆರಳಿದ್ದಾರೆ ಮುನಿಯಪ್ಪ ಅವರು. ಇನ್ನ ಅತ್ಯಂತ ಬಲಿಷ್ಠ ನಾಯಕತ್ವ ಅಂತ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ಕೊಳ್ತಾರೆ. ಅಟ್ ಪ್ರೆಸೆಂಟ್ ಇರುವಂತ ನಾಯಕರನ್ನ ಅಂದ್ರೆ ಸಿದ್ದರಾಮಯ್ಯರು ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನ, ಇವರಿಬ್ರು ಸೇರಿ ನಿಜಕ್ಕೂ ಮನವೊಲಿಸ್ತಾರ, ಇವರನ್ನು ಒಪ್ಕೊಳ್ತಾರ ಇವ್ರು ಮನವೊಲಿಸುವಂತ ಒಂದು ಕೆಲಸಕ್ಕೆ ಕೋಲಾರ ಭಾಗದ ಶಾಸಕರು ಕಾದ್ ನೋಡ್ಬೇಕು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಸತೀಶ್, ಏನೇನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಲ್ಲಿ ಅಂತ? ಎಸ್ ಪೃಥ್ವಿ, ನಾವು ಈಗಾಗಲೇ ಕೋಲಾರ ಟಿಕೆಟ್ ವಿಚಾರವಾಗಿ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ತಲೆನೋವಾಗಿದೆ. ಮುನಿಯಪ್ಪ ಅವರ ಅಳಿಯವರಿಗೆ ಕಾಂಗ್ರೆಸ್ ಕೋಲಾರ ಭಾಗದ ಶಾಸಕರು ಟಿಕೆಟ್ ಕೊಡೋದನ್ನು ಈಗಾಗಲೇ ಬಲವಾಗಿ ವಿರೋಧ ಮಾಡ್ತಿದ್ದಾರೆ. ಸೊ ಈ ವಿಚಾರವಾಗಿ ಈಗ ನೇರವಾಗಿ ರಾಮನಗರದಿಂದ ಸಿಎಂ ಸಿದ್ದರಾಮಯ್ಯನವರು ಆ ಭಾಗದ ಶಾಸಕರ ಜೊತೆಯಲ್ಲಿ ಈಗಾಗಲೇ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳೇನೆಂದರೆ ಡಿ ಕೆ ಶಿವಕುಮಾರ್ ಅವರು ಬಂದ ತಕ್ಷಣ ಈ ಒಂದು ಸಭೆ ಆರಂಭವಾಗಲಿದ್ದು ಅವರನ್ನು ಮನವೊಲಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಒಂದು ವೇಳೆ ಇಲ್ಲ ಮುನಿಯಪ್ಪ ಅವರು ಅಳಿಯರಿಗೆ ಕೊಡ್ತಾರೆ, ಇಲ್ಲ ಬೇರೆ ಯಾವುದಾದ್ರೂ ನಾಯಕರಿಗೆ ಆ ಒಂದು ಟಿಕೆಟನ್ನು ಹಂಚಿಕೆ ಮಾಡ್ತಾರೆ ಅನ್ನುವಂಥ ವಿಚಾರವಾಗಿ ಈ ಸಭೆ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಸಭೆಯಲ್ಲಿ ಭಾಗವಾಗ್ತಾರೆ. ಇನ್ನು ಈ ಸಭೆಗೆ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ಭಾಗಿಯಾಗುವ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತಲಾಗಿದೆ. ಏನು ಸಿಎಂ ಅವರು ಮತ್ತು ಡಿ ಸಿಎಂ ರಾಮನಗರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಸರ್ಕಾರಿ ನಿವಾಸದಲ್ಲಿ ಅವರ ಕೋಲಾರ ಭಾಗದ ನಾಯಕರುಗಳ ಜೊತೆಯಲ್ಲಿ ಒಂದು ಸಭೆಯನ್ನು ನಡೆಸಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ನೇರವಾಗಿ ಅವರ ನಿವಾಸಕ್ಕೆ ತೆರಳಿರುವಂಥದ್ದು, ಇಂದಿನ ಈ ಸಭೆಗೆ ಅವರು ಭಾಗಿಯಾಗೋದಿಲ್ಲ. ಅದಾದ ನಂತರ ಸಿಎಂ ಮತ್ತು ಡಿ ಸಿಎಂ ಅವರ ಜೊತೆಗೆ ಅವರ ಒಂದು ಮಾತುಕತೆ ಮುಖಾಂತರ ಈ ಒಂದು ಇತ್ಯರ್ಥ ಮಾಡ್ಕೊಂಡು, ಇಲ್ಲ ಬೇರೆ ಯಾರಿಗಾದರೂ ಆ ಟಿಕೆಟನ್ನು ಹೈಕಮಾಂಡ್ ಕೊಟ್ಟಿದೆ ಆದರೆ ಅಲ್ಲಿ ಯಾವ ಆ ಭಾಗದವನ್ನು ಗೆಲ್ಲೋದಕ್ಕೆ ಯಾವ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತಿನ ಒಂದು ಈ ಒಂದು ಸಭೆ ಏನಿದೆ ಅದು ಪ್ರಮುಖವಾಗಿರುವಂತಹದ್ದು ಪೃಥ್ವಿ. ಓಕೆ, ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.